ನಮಸ್ಕಾರ ಮೇರೆ ಕನ್ನಡಕ್ಕೆ ಸ್ವಾಗತ. ನಾನು ದರ್ಶನ್ ಆರಾಧ್ಯ. ಹಿಂದಿನ ಎಪಿಸೋಡ್ನಲ್ಲಿ ಲೇಬರ್ ಕಾರ್ಡ್ನಿಂದ ಏನೆಲ್ಲ ಉಪಯೋಗ ಸಿಗುತ್ತೆ ಅಂತ ಒಂದು ಸಣ್ಣ ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅದರ ಮುಂದುವರೆದ ಭಾಗ ಆಗಿ ಒಂದು 200 ಮುಖ್ಯವಾದಂಥ ಯೋಜನೆಗಳ ಬಗ್ಗೆ ನಾನು ಇವಾಗ ಹೇಳ್ತೀನಿ. ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಲೇಬರ್ ಕಾರ್ಡ್ ಮಾಡಿಕೊಂಡಂತಹ ಅಂದರೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿಕೊಂಡಿರುವಂತಹ ಕಾರ್ಮಿಕರಿಗೆ ಹಲವು ಸೌಲಭ್ಯಗಳನ್ನ ಕೊಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ಅಂತ. ಮಂಡಳಿಯ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಅಂದ್ರೆ ಯಾರು ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಟೂಲ್ ಕಿಟ್ ಅನ್ನ ಸಹ ಕೊಡ್ತಾರೆ. ಆ ಕಿಟ್ ಅಲ್ಲಿ ಹಲವಾರು ಟೂಲ್ಸ್ ಗಳಿರುತ್ತೆ, ಅವರಿಗೆ ಕೆಲಸಕ್ಕೆ ಬೇಕಾದಂತಹ ಟೂಲ್ಸ್ ಗಳಿರುತ್ತೆ. ಯಾಕಂದ್ರೆ ಕೆಲವೆಲ್ಲ ಕಾಸ್ಟ್ಲಿ ಇರುತ್ತೆ, ಅದನ್ನ ಅವ್ರು ಕೊಂಡ್ಕೊಳ್ಳಿಕ್ ಸಾಧ್ಯ ಆಗಲ್ಲ ಅಂತ ಹೇಳಿ ಸರ್ಕಾರವೇ ಅವರಿಗೆ ಅದನ್ನೆಲ್ಲದನ್ನು ಒದಗಿಸ್ಕೊಡುತ್ತೆ. ಅದ್ರ ಜೊತೆಗೆ ಅವರಿಗೆ ಸರಿಯಾದಂತಹ ಟ್ರೈನಿಂಗ್ ಅನ್ನ ಕೂಡ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಕೆಲವು ನುರಿತಂತಹ ಅಂದ್ರೆ ಸ್ಕಿಲ್ಡ್ ಎಂಪ್ಲಾಯೀಸ್ಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಟ್ರೈನಿಂಗ್ ಅನ್ನ ಕೂಡ ಸರ್ಕಾರದಿಂದ ಕೊಡಲಾಗುತ್ತೆ. ವೈದ್ಯಕೀಯ ಸಹಾಯಧನ ಅಂತ ಏನಾದರೂ ನೋಂದಾಯಿತ ಫಲಾನುಭವಿಗಳು ಅಂದ್ರೆ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಮತ್ತೆ ಅವ್ರ ಕುಟುಂಬದವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ, ಹುಷಾರಿಲ್ದಂಗಾದ್ರೆ, ಕಾಯಿಲೆ ಆದ್ರೆ ಅಂಥವ್ರಿಗೆ 300 ರೂಪಾಯಿಂದ ಹಿಡಿದು 20,000 ರೂಪಾಯಿವರೆಗೂ ಕೂಡ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸ್ಕೊಡ್ಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಪ್ರಮುಖ ವೈದ್ಯಕೀಯ ಸಹಾಯಧನ. ಈ ಯೋಜನೆ ಅಡಿಯಲ್ಲಿ ಯಾವ್ದಾದ್ರೂ ಕಾರ್ಮಿಕರಿಗೆ ಅಥವಾ ಅವ್ರ ಕುಟುಂಬದವರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಕಿಡ್ನಿ ಆಪರೇಷನ್ ಮಾಡಿಸ್ಬೇಕಾಯ್ತು ಅಥವಾ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕಾಯ್ತು, ಕಣ್ಣಿನ ಆಪರೇಷನ್ ಮಾಡಿಸ್ಬೇಕಾಯ್ತು ಅಥವಾ ಕ್ಯಾನ್ಸರ್ ಸರ್ಜರಿ ಇರಬಹುದು, ಗರ್ಭಕೋಶದ ಸಮಸ್ಯೆ ಇರಬಹುದು, ಈ ತರ ಗಂಭೀರವಾದ ಸಮಸ್ಯೆಗಳೇನಿರುತ್ತೆ ಇಂತಹ ಸಮಸ್ಯೆಗಳಿಗೆ 2 ಲಕ್ಷ ರೂಪಾಯಿವರೆಗೂ ಕೂಡ ಸಹಾಯಧನವನ್ನು ನೀಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾದಂತಹ ಯೋಜನೆ ಏನಂದ್ರೆ ಮದುವೆ ಸಹಾಯಧನ ಅಂತ. ಯಾವುದಾದ್ರೂ ಫಲಾನುಭವಿ ಅಥವಾ ಅವರ ಮಕ್ಕಳ ಮದುವೆಗೆ ತಲಾ 60,000 ರೂಪಾಯಿಯನ್ನ ನೀಡ್ತಾರೆ. ಮುಂದಿನದು ತಾಯಿ ಮಗು ಸಹಾಯ ಹಸ್ತ ಅಂತ. ಯಾವುದಾದರೂ ಮಹಿಳಾ ಫಲಾನುಭವಿ ಒಂದು ಮಗುವಿಗೆ ಜನ್ಮ ನೀಡಿದ್ರೆ ಮಗುವಿಗೆ 3 ವರ್ಷ ತುಂಬುವವರೆಗೆ ವಾರ್ಷಿಕ 6,000 ರೂಪಾಯಿಯನ್ನ, ಯಾಕೆ ಅಂತಂದ್ರೆ ಆ ಮಗುವನ್ನು ನೋಡ್ಕೊಳ್ಳಿಕ್ಕೆ, ಆ ಮಗುವಿಗೆ ಈ ಪ್ರಿಕೆಜಿ ಅಂತಾರಲ್ಲ ಎಲ್ ಕೆಜಿಗಿಂತ ಮುಂಚೆ ಸಿಗುವಂತಹ 3 ವರ್ಷದ ಮಗುವಿನ ಒಳಗಡೆ ಸಿಗುವಂತಹ ಸಣ್ಣ ಪುಟ್ಟ ಎಜುಕೇಷನ್ ಏನಿದೆ ಅಂತಹ ಖರ್ಚಿಗೆ ಅಂತೇಳಿ ವರ್ಷಕ್ಕೆ 6,000 ರೂಪಾಯಿಯನ್ನ ನೀಡ್ತಾರೆ. ಇದಿಷ್ಟೇ ಅಲ್ಲದೆ ಹಲವಾರು ಸೌಲಭ್ಯಗಳನ್ನು ನೀಡಲಾಗುತ್ತೆ. ಯಾಕೆ ನಾನು ಇದನ್ನೆಲ್ಲವನ್ನು ಕೂಡ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಮೊನ್ನೆ ಒಂದು ವಿಷಯವನ್ನು ಚರ್ಚೆ ಮಾಡಿದ್ರು. ನಾವು ಲೇಬರ್ ಕಾರ್ಡ್ ಇದ್ದಂತಹವರಿಗೆ ಅಂದ್ರೆ ಕಾರ್ಮಿಕರಿಗೆ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದೀವಿ, ಇದ್ರ ಬಗ್ಗೆ ಸರಿಯಾದಂತಹ ಅವೇರ್ನೆಸ್ ಇಲ್ಲ, ಯಾರು ಇದನ್ನ ಪಡ್ಕೊಳ್ಬೇಕೋ ಅವರಿಗೆ ಇದು ತಲುಪ್ತಾ ಇಲ್ಲ, ಹಾಗಾಗಿ ಉಳಿದಂತಹವರು ಅಂದ್ರೆ ಇದ್ರ ಬಗ್ಗೆ ತಿಳ್ಕೊಂಡಂತವರು ಬೇರೆ ಬೇರೆ ಕ್ಷೇತ್ರಗಳ ಕೆಲಸ ಮಾಡ್ತಾ ಇದ್ರು ಕೂಡ ಲೇಬರ್ ಕಾರ್ಡ್ ಮಾಡಿಕೊಂಡು ಇದರ ಫಲಾನುಭವಿಗಳಾಗಿದ್ದಾರೆ, ಹೀಗಾಗಿ ಅರ್ಹತೆ ಇರುವಂತವ್ರು ಯಾರಿದ್ದಾರೆ ಅವ್ರಿಗೆ ಇದು ತಲುಪ್ತಾ ಇಲ್ಲ ಅಂತ ಬಹಳ ನೊಂದ್ಕೊಳ್ತಾ ಇದ್ರು. ಈ ವಿಷಯವನ್ನ ಕೇಳಿದ ಮೇಲೆ ನಿರ್ಧಾರ ಮಾಡಿದ್ದು, ಈ ವಿಷಯವನ್ನು ನಾವು ಸಾಧ್ಯ ಆದಷ್ಟು ನಿಮ್ಗೆ ತಲುಪಿಸುವಂತ ಪ್ರಯತ್ನವನ್ನು ಮಾಡಬೇಕು ಅಂತ. ಸಂತೋಷ್ ಲಾಡ್ ಅವರು ಹೇಳುವ ಪ್ರಕಾರ 2016ರವರೆಗೆ 12 ಲಕ್ಷ ಫಲಾನುಭವಿಗಳು ಈ ಇಲಾಖೆ ಅಡಿಯಲ್ಲಿ ನೋಂದಾಯಿಸಿಕೊಂಡಿದ್ರು. ಆದ್ರೆ ಈಗ ಈ ಸಂಖ್ಯೆ 53 ಲಕ್ಷಕ್ಕೆ ತಲುಪಿತ್ತು. ಈಗ ಒಂದು 6-7 ಲಕ್ಷ ಯಾರು ಫೇಕ್ ಇರ್ತಾರೆ, ನಕಲಿ ಫಲಾನುಭವಿಗಳಿರ್ತಾರೆ, ಅವರನ್ನ ಗುರುತಿಸಿ ಆ ಕಾರ್ಡ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಇನ್ನ ಮತ್ತೆ ಈಗ ನಕಲಿ ಕಾರ್ಡ್ಗಳ ಡಿಲಿಷನ್ ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ದಯಮಾಡಿ ಯಾರ್ಯಾರು ನಕಲಿ ಕಾರ್ಡ್ಗಳನ್ನ ಹೊಂದಿದ್ದಾರೆ ಅಂದ್ರೆ ನಕಲಿ ಕಾರ್ಮಿಕರು ಕಾರ್ಡ್ಗಳನ್ನ ಹೊಂದಿದ್ದಾರೆ ಅದನ್ನ ಡಿಲೀಟ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಇಲಾಖೆ ವತಿಯಿಂದ ಕೇಳ್ತಾ ಇದ್ದಾರೆ. ನಾವು ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸೋಣ, ಸರ್ಕಾರದ ಯೋಜನೆ ಸರಿಯಾದ ವ್ಯಕ್ತಿಗೆ ತಲುಪುವಂತೆ ನೋಡ್ಕೊಳ್ಳೋಣ. ನಮಸ್ಕಾರ.